ಹೆಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಕಿರಣ್ ಮೀನಾಸ್ ವ್ಲಾಗ್ಸ್. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿತ್ತಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ರಿ ಆ್ಯಂಡ್ ಬಾಜು ಇರೋ ಬೆಲ್ ಐಕನ್ ಅನ್ನು ಕ್ಲಿಕ್ ಮಾಡಿ. ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಇವತ್ತು ಇಲ್ಲಿ ನಾವು ಬೆಂಗಳೂರಿಗೆ ಬಂದೀವಿ. ಬೆಂಗಳೂರು ಒಳಗೆ ದ ಆನಿಮಲ್ ಪೆಟ್ ಸೆಂಚುರಿ ಐತಿ, ಪ್ರಾಣಿ, ಅಲ್ಲಿ ಹೊಂಟಿವಿ. ನಡೀರಿ, ಹೆಂಗಿರ್ತೈತಿ ನೋಡಿಕೊಂಡು ಅಲ್ಲಿದು ಒಂದು ಪೂರ್ತಿಯಾಗಿ ವಿಡಿಯೋ ನಿಮ್ಗೆ ತೋರಿಸಾವ್ರದ್ವಿ. ಇವತ್ತು ಹೋಗಿ ಬರೋಣ, ನಡೀರಿ. ನಾವು ಇವಾಗ ರೀಚ್ ಆಗೀವಿ. ಇದಿರೋದು ಸೋಮನಹಳ್ಳಿ ವಿಲೇಜ್ ಆಫ್ ಕನಕಪುರ ರೋಡ್, ಬೆಂಗಳೂರು. ನಾನಂತೂ ಸೂಪರ್ ಎಕ್ಸೈಟೆಡ್ ಆಗೇನಿ, ನಡೀರಿ ಒಳಗಡೆ ಹೋಗೋಣ. ಫೈನಲಿ ನಾವು ಇಲ್ಲಿ ಪ್ರಾಣಿ ದ ಆ್ಯನಿಮಲ್ ಸ್ಯಾಂಚುರಿಗೆ ಬಂದೇವಿ. ಸೊ ಈ ರೀತಿ ಒಂದು ಪಾರ್ಕಿಂಗ್ ಫೆಸಿಲಿಟಿ ಐತಿ, ಸಾಕಷ್ಟು ಪ್ಲೇಸ್ ಐತಿ ಪಾರ್ಕಿಂಗ್ ಮಾಡೋಕೆ. ಸೊ ಇವಾಗ ಒಳಗಡೆ ಎಂಟ್ರಿ ಕೊಡೋಣ. ಅಲ್ಲಿ ಬರ್ದಾರು ಫೈಂಡ್ ಯುವರ್ ಬೆಸ್ಟ್ ಫ್ರೆಂಡ್ ಇಯರ್ ಅಂತ ಹೇಳಿ, ನಡೀರಿ. ನಾವು ಈ ಒಂದು ಪೆಟ್ ಸೆಂಚುರಿಗೆ ಬಂದಿದ್ದು ಫಸ್ಟ್ ಟೈಮ. ಒಳಗಡೆ ಯಾವೆಲ್ಲ ಪ್ರಾಣಿ ಅದಾವೋ, ಒಳಗಡೆ ಯಾವ ರೀತಿ ಐತಿ ಅಂತ ಇನ್ನೂ ಗೊತ್ತಿಲ್ಲ. ಸೊ ಒಳಗಡೆ ಹೊಂಟೀವಿ ಈಗ. ಸೊ ಟಿಕೆಟ್ ಪ್ರೈಸ್ ಬಂದುಬಿಟ್ಟು ಪರ್ ಪರ್ಸನ್ 400 rupees ಐತಿ, ಇನ್ಕ್ಲೂಡಿಂಗ್ ಚಿಲ್ಡ್ರನ್. ಸಣ್ಣ ಮಕ್ಕಳಿಗೂ ಇಲ್ಲಿ ಒಂದು ಟಿಕೆಟ್ ಪ್ರೈಸ್ ಕೊಡಬೇಕಾಗ್ತೈತಿ. ಇದು ಒಂದು ಟಿಕೆಟ್ ಕೌಂಟರ್. ಇಲ್ಲಿ ನಿಮ್ಗೆ ಟೀ ಶರ್ಟ್ಸನ್ನು ಸಿಗ್ತಾವ, ವೈಟ್ ಆ್ಯಂಡ್ ಬ್ಲ್ಯಾಕ್. ಬ್ಲ್ಯಾಕ್ ಬೇಕಿದ್ರೆ 750 rupees ಆ್ಯಂಡ್ ವೈಟ್ ಟೀ ಶರ್ಟ್ ಬೇಕಿದ್ರೆ 500. ಆಮೇಲೆ ಇಲ್ಲಿ ಪಪ್ಪೀಸ ನಿಮ್ಗೆ ಅಡಾಪ್ಷನ್ ಬೇಕಿದ್ರೆ ಅವರು ಫ್ರೀ ಆಗಿ ಕೊಡ್ತಾರೆ. ನಾವು ಇಲ್ಲಿ ಜಸ್ಟ್ ಎಂಟ್ರಿ ಆದ ಕೂಡಲೇ ಈ ರೀತಿ ಪ್ರಾಣಿಗಳು ಇಟ್ಟಾರು. ಇವನ್ನೆಲ್ಲ ನಿಮ್ಗೆ ಟಚ್ ಮಾಡೋಕೆ ಕೊಡ್ತಾರೆ, ಅದು ಒಂದು ಸರ್ಪ್ರೈಸಿಂಗ್ ಐತಿ ಇಲ್ಲಿ. ಆಮೇಲೆ ಎಲ್ಲ ಕಿಡ್ಸನ್ನು ಭಾಳ ಅಂದ್ರೆ ಭಾಳ ಎಂಜಾಯ್ ಮಾಡ್ತಾವೆ. ನೀವು ಮಕ್ಕಳ ಸಣ್ಣ ಮಕ್ಕಳನ್ನ ಕರ್ಕೊಂಡು ಹೋದ್ರೆ ಪ್ರಾಣಿಗಳ ಬಗ್ಗೆ ಭಾಳ ಅಂದ್ರೆ ಭಾಳ ನಾಲೆಜ್ ಸಿಗ್ತದೆ ಅಂತ ಹೇಳ್ಬೋದು. ಈ ಒಂದು ಜರ್ನಿ ಪ್ಯೂರ್ಲಿ ನಿಮ್ಗೆ ಎಜುಕೇಷನ್ ಸಿಗ್ತೈತಿ ಪ್ರಾಣಿಗಳ ಬಗ್ಗೆ. ಅವ್ರ ಜೊತೆ ನಿಮ್ಗೆ ಇಂಟ್ರಾಕ್ಷನ್ ಮಾಡೋಕೆ ಸಿಗ್ತೈತಿ, ಆಮೇಲೆ ಟಚ್ ಮಾಡೋಕೆ ಸಿಗ್ತೈತಿ. ಸೊ ಅವ್ರ ಬಗ್ಗೆ ಸಾಕಷ್ಟು ಇಲ್ಲಿ ನಾಲೆಜನ್ನು ನಾವು ತಿಳ್ಕೊಬೋದು. ಆಮೇಲೆ ಈ ಒಂದು ಜರ್ನಿನ ಕಂಪ್ಲೀಟ್ ಮಾಡೋಕೆ ನಮ್ಗೆ ಆಲ್ಮೋಸ್ಟ್ 1 ಗಂಟೆಯಿಂದ 1.5 ತಾಸು, 1 ತಾಸಿಂದ 2 ತಾಸು ತನಕ ಟೈಮ್ ಬೇಕಾಗ್ತೈತಿ. ಇಲ್ಲಿ ಎಲ್ಲ ಪ್ರಾಣಿಗಳಿಗೂ ವ್ಯಾಕ್ಸಿನೇಷನ್ ಕೊಟ್ಟಿರ್ತಾರೆ. ಯಾವ ವ್ಯಾಕ್ಸಿನೇಷನ್ ಕೊಟ್ಟಿರೋದಿಲ್ಲ, ಅವನ್ನ ಕ್ವಾರಂಟೈನ್ ಮಾಡಿ ಇಟ್ಟಿರ್ತಾರೆ. ಈ ಒಂದು ಸ್ಯಾಂಚುರಿ ನೋಡೋ ತನಕನೂ ನಮ್ಮ ಜೊತೆ ಇಬ್ಬರು ಗೈಡ್ಸ್ ಇರ್ತಾರೆ, ಅವರೆಲ್ಲ ಎಕ್ಸ್ಪ್ಲನೇಷನ್ ಕೊಡ್ತಾರೆ. So what happens is these teeth, they keep on growing, okay? They have to constantly trim their teeth, otherwise they will not be able to have food or anything because the teeth will be blocking their mouth. And if the teeth at the lower jaw keep on growing, it might even puncture their skull and they will not be able to survive. So that's why if you have noticed at your home, whenever there is a small rat or a mice, they will keep on biting on carpets, wires, furniture, etc. So the reason they are doing that is not to eat carpet or furniture, because they are trimming their teeth. So they are constantly trying to trim their teeth, otherwise it will be very difficult for them. ಯಾವುದೇ ಪ್ರಾಣಿ ಕೊಟ್ಟರು ಅದ್ರ ಜೊತೆ ನಾವು ಹೇಗೆ ನಡ್ಕೋಬೇಕು ಅನ್ನೋದು ಹೇಳ್ಕೊಡ್ತಾರೆ. ಸ್ಟ್ರೈಟ್ ಇಡ್ ಬಾಬಾ, ಯಾಕಂದ್ರೆ ಇವರು ತುಂಬಾ ಆಸ್ತಿವೆಲ್ಲ ಓಡಾಡ್ತಾ ಇರ್ತಾರೆ, ನೀವು ಕೈ ಮೂವ್ ಮಾಡಿದ್ರೆ ಬೀಳ್ಬಿಡ್ತಾರೆ. ಕೇಳಿದಂದ್ರೆ ಕಡಿತದ ಬಾಬಾ, ಹಂಗ್ ಮಾಡ್ಬಾರ್ದು. ಕುಟು ಕುಟು ಮಾಡಿದೆ ನೋಡಿ, ಮುಟ್ಲ ಮ್ಯಾಲ್ ಮುಟ್ ಮ್ಯಾಲ್ ಮುಟ್ ಮ್ಯಾಲ್ ಮುಟ್.
ಪ್ರತಿ ಒಂದು ಪರ್ಸನ್ಗೂ ಇಲ್ಲಿ ಇಂಟ್ರಾಕ್ಟ್ ಮಾಡಕ್ಕೆ ಟಚ್ ಮಾಡಕ್ಕೆ ಅವಕಾಶವನ್ನು ಮಾಡಿಕೊಡ್ತಾರೆ ಇವರು. ಇದು ಗಿನಿ ಪಿಗ್ ಅಂತ ಹೇಳಿ ಇದು ನೋಡಿದ ಕೂಡಲೇ ರಾಬಿಟ್ ಅನ್ಸತೈತಿ, ಬಟ್ ರಾಬಿಟ್ ಅಲ್ಲಿದ. ಚಪ್ಪಳೆ ಕೊಂಡಿನ ಕೆಳ ಕೈ ತಕ್ಕಂತ ಹಿಡಿ, ಟಚ್ ಮಾಡ, ಟಚ್ ಮಾಡ, ಉಲ್ಟಾ ಉಲ್ಟಾ ಮಾಡು, ಉಲ್ಟಾ ಮಾಡು. ಮುಟ್ಟ ಏನ್ ಮಾಡೋದಲ್ ಬಾಬಾ, ಅದ ಸೋ ಕ್ಯೂಟ್ ಅಂತ, ಕ್ಯೂಟ್ ಕ್ಯೂಟ್ ಐತ. ಅಕ್ಕಿ ಕೈ ಹಿಡಿದ್ ಮುಟ್ಟ ಸಪ್ಪಿ, ಪಪ್ಪ ಕೈ ಹಿಡಿದೆ ತಗೋ, ಒಟ್ಟಿಗೆ ಮಾಡಿ. ಇಲ್ಲಿರುವಂಥ ಪ್ರಾಣಿಗಳಿಗೆ ಫೀಡ್ ಮಾಡೋಕೆ ಕೂಡ ಇವರು ಅವಕಾಶ ಮಾಡಿಕೊಡ್ತಾರೋ. ಸೊ ಭಾಳ ಅಂದ್ರೆ ಭಾಳ ಬೆಸ್ಟ್ ಎಕ್ಸ್ಪೀರಿಯನ್ಸ್ ಆಗ್ತೈತೆ ಅಂತಲೇ ಹೇಳ್ಬೋದು. So what we have over here is called as an iguana. Okay, so this species of iguana is called as a green iguana. So when these iguanas they are born, all of them they are born green. So only the male iguana will turn into an orangish color like this, whereas the females and the babies, all of them they'll be green. That's why they're called as green iguanas. And green iguanas are native to the rainforest. So if you notice, they have long toes and they have sharp claws, right? So this is there to grip on the branches of trees when they're climbing on top of the tree. And they also have this long tail. So this tail serves two purposes. One is to balance them. Touch manapi. ಶಿಮು ಟಚ್ ಮಾಡು, ಶಿಮು ಟಚ್ ಮಾಡಕ್ಕೆ ಮಾಡ, ಏನಾಗೋದಿಲ್ಲ. ಓಕೆ, ಸೊ ವಾಟ್ ಆನಿಮಲ್ ಡು ವಿ ಹ್ಯಾವ್ ಓವರ್ ಹಿಯರ್? ಟರ್ಟಲ್. ಓಕೆ, ಟರ್ಟಲ್. ಓಕೆ, ಸೊ ಇಸ್ ಇಟ್ ಅ ಟರ್ಟಲ್ ಆರ್ ಅ ಟರ್ಟಾಯ್ಸ್? ಟರ್ಟಲ್. ಟರ್ಟಲ್. ದೇರ್ ವಾಸ್ ಅ ಥರ್ಡ್ ಆಪ್ಷನ್ ಕಾಲ್ಡ್ ಅಸ್ ಐ ಡೋಂಟ್ ನೋ. So the web feet will help them paddle inside water. Okay, so these guys can live both in land as well as in water. So this species of terrapin is called as a red-eared slider. They come from North America and they usually live up to around 35 to 40 years, and they are omnivorous, meaning all the short white goats which you see over here, they're called as African pygmy goats. Okay, and we also have our native Indian goat. So see the tall black goat at the back? So that's called as Pepper. We also have our partner Salt with us. So that is one native.
the rodent section. Any guesses what this is? Guinea pigs. The guinea pigs. Exactly. So this is how guinea pigs they like to live. They're very social animals. They like to live in big groups like this. So if you notice the guinea pigs, the one at the back, if you notice, he has his eyes open, right? But he's actually sleeping. He's kept his eyes open and he's sleeping. ಈ ಒಂದು ಪೆಟ್ ಸೆಂಚುರಿದ ಟೈಮಿಂಗ್ ಮುಂಜಾನೆ 9 ಗಂಟೆಗೆ ಸ್ಟಾರ್ಟ್ ಆಗ್ತೈತಿ, ಸಾಯಂಕಾಲ 5 ಗಂಟೆಗೆ ಮುಗಿತೈತಿ. ಇಲ್ಲಿ ಪ್ರಾಣಿಗಳಷ್ಟೇ ಅಲ್ಲ, ಪಕ್ಷಿಗಳನ್ನು ಅದಾವ. ಇಲ್ಲಿ whereas rabbits they'll have shorter ears, and hares also have longer hind legs, whereas rabbits they'll have shorter hind legs. So in India you won't find any rabbits, so you'll only find hares in India. And these rabbits, they come from Europe, that's why they're called as European rabbits. So the hares which you find in India, you cannot keep them as pets because they are protected under something called as Wildlife Protection Act. Okay, so any animal which is in the Wildlife Protection Act, if you keep them, it will be illegal to keep it. ಆಕಿ ಬಾಳ ಫೇವ್ರೇಟ್ ಅದ, ಫೇವ್ರೇಟ್ ಅನಿಮಲ್. ನೋ ನೋ ನೋ, okay, so we met the terrapin in the front, right? So here we are meeting some more terrapin and we have turtle. So can you spot this guy over here? So this is called as a yellow belly slider. The one which we met in the front is called as red eared slider. Both of them, they belong to the same species, but with a different subspecies, and they won't have a. ಇಲ್ಲಿ ಅನಿಮಲ್ಸ್, ಆಮೇಲೆ ಬರ್ಡ್ಸ್, ಅದ್ರ ಜೊತೆ ನಿಮ್ಗೆ ವಾಟರ್ ಅನಿಮಲ್ಸನ್ನು ನೋಡಕ್ಕೆ ಸಿಗ್ತಾವು. ಆಮೇಲೆ ಮುಂದೆ ಫ್ರಾಗ್ಸ್ ಅನ್ನು ತೋರಿಸಿದಾರು ನೋಡ್ರಿ, ಅವ್ರ ಎಕ್ಸ್ಪ್ಲನೇಷನ್ ಕೂಡ ಕೊಟ್ಟಿದ್ದಾರೆ. You cannot keep an eye out on the bomb. Nothing's on this flash here. No, Spitting water. Spit out water, right? That's why they call it a spitting fish or archer fish. Spitting fish. Just like how an archer uses bow and arrow to hunt for his food, right? These guys, they make a small arrow out of the water and they'll shoot for it. All of them, they'll hunt together as a group, but only the lucky one gets fish. Okay, guys can all come to this side, nothing to be scared of. So, right here in my hand I have a very cool reptile photo. So this here basically is called as a bearded dragon. I'm sorry, this here is basically called as a ball python. Sorry about that. And these guys come from West Africa, completely non-venomous snakes.
right? And these guys are called as constrictors, right? And also, if you guys ever happen to, you know, come across a snake somewhere around, make sure you never pick up the snake like this, right? Because this is a pet snake, that's the reason I'm handling and holding you. But if you ever happen to come across one, you always maintain a safe distance of at least 5. So here, this is a bearded dragon, right? And they come from Australia, right? So they call us bearded dragons for a reason. It's because of the spikes they have here. So what they do is they, you know, sort of pop up these spikes and, you know, make it black in color. You know, they want to, they do that, and they usually do it to scare away predators or, you know, maybe when he's excited. And it looks exactly like a beard whenever he's going to do that, right? That's why we call them bearded dragons. ಚುಮ್ಮ ಈ ಕಡೆ ನೋಡು, ಚುಮ್ಮ ಚುಮ್ಮ ಟಚ್ ಇಟ್ ಮ್ಯಾ ಬಟ್ ಹಾಕೋಣಿ ಕೈ ತೋನಿ ಕೊಲ್ಲೋದು ಗೈಸ್ ಅನ್ ಇಗ್ವಾನ ಆಫ್ ಫೋನ್ ಅಂಡ್ ದಟ್ ಒನ್ ದ ಸ್ಪೈಕ್ಸ್ ವಿಲ್ ಬಿ ದೇರ್ ಇನ್ ದಿಸ್ ನೋಸ್ ಸ್ಪೈಕ್ಸ್ ಸಾರಿ ದ ಮಿಡಲ್ ನೋಸ್ ಸ್ಪೈಕ್ಸ್ ನಾ ಯಾ ಸೋ ಇಗ್ವಾನಾಸ್ ಹ್ಯಾವ್ ದ ಸ್ಪೈಕ್ಸ್ ಆನ್ ದ ಬ್ಯಾಕ್ ಬಿಕಾಸ್ ದ ಪ್ರೆಡಿಟರ್ಸ್ ದೇ ಫೇಸ್ ಇಸ್ ಫ್ರಮ್ ದ ಟಾಪ್ ಚುಮ್ಮ ಚುಮ್ಮ ಅಪ್ಪಿಂಗ ಅಪ್ಪ ಹಿಯರ್ ಇಟ್ಸ್ ಮೋಸ್ಟ್ಲಿ ದ ground based predators, you know, maybe some big good lizard or maybe another mammal or something. These like that won't live in the trees, no? They do, but not as much as iguanas. Slow are baby slowly arboreal. These are semi arboreal, do it slow. So trees and land. Try to touch them, they'll fly away or they'll try to bite you. And please don't try to make any loud noise. Birds, they might come and sit on top of your shoulders, on top of your head, on top of your hand. Please don't try to scream or shout, okay? They'll get scared. And you can see a stone slab there, right? Please be seated on the stone slab. Please don't try to move around because we have a lot of birds on the ground as well. Okay, we'll now enter the hill area. You can please be seated. Everyone, please move towards the stone slab. No, let's think of it. You can't hear it, Tuma? And the ones which have white... No, it's not here. Tell me about it. Tell me about it. Aha, I'm going to eat it. No, Tuma, I'm going to eat it. Yes, Tuma. What we see over here, they're called as donkeys. So this species or this breed of donkey is called as a dwarf donkey. So usually other donkeys, they grow big, a little bit bigger. But this species, this is the maximum size they'll grow. That's why they're called as dwarf donkey. So they come from a place called as Krishnagiri in Tamil Nadu. So these guys, the weather is very hot over there. In order to regulate their body temperature, cool their bodies, they have long ears. So when blood is circulating through the ears, whenever there's a gentle breeze coming by, it will cool down the blood in the ears. Mm. So that's when the blood will get cooled down and get circulated across the body. That's why they have long ears. So this is Freaky and this is Lakshmi. Lakshmi. And we have baby Jane over there and Jane. In on this call. Thanks. Somebody calls me donkey. Yes. Lakshmi.
ಬಿಡ ಅದ್ ಬಾಯ ತಗೊಂಡ್ಕೊಳ್ಳೆ ಬಿಡು ಬಾಯ ಹಿಡ್ಕೊಂಡ್ ಮೇಲೆ ಬಿಟ್ಬಿಡು ಅದನ್ನ ಬಿಡ ಬಹಳ ಕೀಳಕ್ ಕಾಣ್ತೀವಲ್ಲ ಆಲ್ ಬನೂರ್ ಶೀಪ್ So this guy is called as Basra, he is the most friendly sheep over here. So if you notice the sheep, they have a lot of fur on their body, right? As I said earlier, goats, they won't have this much fur on their body. And just like the goats, these guys, they also have a split in their hoof. Can you see the split in their hoof? Yes. And they are all social animals, so they live in small groups called as herds. Okay. Okay, so what do you see inside? Emu. Emu. So what we are seeing inside here, they are called as emus. Emus. So they are not ostriches. So the main difference between an emu and an ostrich is, ostriches, they come from Africa. Whereas emus, they come from Australia. So how do you easily identify an emu and an ostrich is, if you look at their toes, emus will have 3 toes. Okay. So whereas an ostrich would have only 2 toes. And also ostriches, they are the fastest running birds and they are the largest birds in the world. So they will stand up to around 10 to 11 feet in height. You can come near and you can gently pet them on their body. Touch much chuma. No. ಇದು ನೋಡಿದ ಹೆಂಗ್ ಬರಾಯ್ತು ಸೊ ಇಫ್ ಯು ಟಚ್ ದೇರ್ ಫೆದರ್ಸ್ ಯು ನೋಟಿಸ್ ದೇರ್ ಫೆದರ್ಸ್ ಆರ್ ವೆರಿ ರಫ್ ಬಟ್ ಇಫ್ ಯು ಟಚ್ ದೇರ್ ಇನ್ನರ್ ಫೆದರ್ಸ್ ಆರ್ ವೆರಿ ಸ್ಮೂತ್ ದೇ ಹ್ಯಾವ್ ರಿಯಲಿ ಸ್ಮೂತ್ ಇನ್ನರ್ ಫೆದರ್ಸ್ ಒಳಗೆ ಸಿಂಗಲ್ ಸ್ಟೆಮ್ ರೈಟ್ ಸೊ ಓನ್ಲಿ ಇಮೂಸ್ ಆರ್ ಸಚ್ ಫೆದರ್ಸ್ ಆ್ಯಂಡ್ ಹೂ ಡು ಯು ಥಿಂಕ್ ಪ್ಲೇಸ್ ಎಕ್ಸ್ ಇನ್ ಇಮೂಸ್ ಇಸ್ ಇಟ್ ದ ಮೇಲ್ ಬರ್ಡ್ ಆರ್ ದ ಫಿಮೇಲ್ ಬರ್ಡ್ ಮೇಲ್ ಮೇಲ್ ಓಕೆ ಸೊ ಹೌ ಮೆನಿ ಆಫ್ ಯು ಸೇ ಇಟ್ಸ್ ಅ ಫಿಮೇಲ್ ಬರ್ಡ್ ಮೇಲ್ ಓನ್ಲಿ ಬಿಕಾಸ್ ವಿ ಸೇಡ್ ಓಕೆ ವಾಕಿಂಗ್ ಸ್ಟೈಲ್ ದೋಸ್ ಆಫ್ ಯು ಹೂ ಸೆಡ್ ಇಟ್ ಇಸ್ ಅ ಮೇಲ್ ಬರ್ಡ್ ನಮಸ್ಕಾರ ಇವತ್ತು ನಾವು ಇಲ್ಲಿ ಬಂದಿದ್ದು ಪ್ರಾಣಿ ಅಂತೇಳಿ ಇದು ಬೆಂಗಳೂರದಾಗ ಕನಕಪುರ ರೋಡ್ ಸೋಮನಹಳ್ಳಿದಲ್ಲಿ ಐತಿ ಸೊ ದ ಇವತ್ತು ನಮಗೆ ಬೆಸ್ಟ್ ಎಕ್ಸ್ಪೀರಿಯನ್ಸ್ ಇತ್ತು ಎಲ್ಲ ಎನ್ವೈರನ್ಮೆಂಟ್ ಟಚ್ ಮಾಡಿ ನೋಡಿದ್ದು ಈ ಫೆಲ್ಟ್ ದೇರ್ ಟಚ್ ಹಂಗಿರುತ್ತೆ ಇದೆಲ್ಲ ಗೊತ್ತಿತ್ತು ಸೊ ದ ಗೈಡ್ ಅವರು ಬೆಟ್ಟಗೂ ಬರ್ರಿ ಇವರು ನಿಮ್ಮ ಹೆಸರು ಸರ್ ದರ್ಶನ್ ಅಂತ ದರ್ಶನ್ ಸೊ ನೀವು ಎಷ್ಟು ವರ್ಷದಿಂದ ಸರ್ ಇಲ್ಲಿ ಬರ್ರಿ ಸೊ ನಾ 5-6 ವರ್ಷ 7 ವರ್ಷ ಸೊ ಫ್ರಮ್ 7 ಇಯರ್ಸ್ ಇದೆ ಇಲ್ಲಿದೆ ಸೊ ನೀವು ಟೈಮಿಂಗ್ ಏನು ಬೆಳಗ್ಗೆ 9:00 ಸಂಜೆ 5 ಸೊ ಆನ್ಲೈನಲ್ಲಿ ಬುಕ್ ಮಾಡ್ಕೊಂಡು ಸೊ ಆಲ್ ಡೇಸ್ ಓಪನ್ ಇರುತ್ತೆ ಸರ್ ಏನು ಎಲ್ಲ ಡೇಸ್ ಓಪನ್ ಇರುತ್ತೆ ಸೊ ಥ್ಯಾಂಕ್ ಯು ಒಂದು ವಂಡರ್ಫುಲ್ ಎಕ್ಸ್ಪೀರಿಯನ್ಸ್ ಕೊಟ್ಟರೆ ಎಲ್ಲ ನಮ್ದು ಈ ಹುಡುಗಿನೂ ಭಾಳ ಎಂಜಾಯ್ ಮಾಡಿದ್ದಾರೆ ಇಟ್ ವಾಸ್ ವೆರಿ ಗುಡ್ ಥ್ಯಾಂಕ್ ಯು ಥ್ಯಾಂಕ್ ಯು